ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದ ದತ್ತ ದಿಗಂಬರ ಮಾಣಿಕೇಶ್ವರ 43 ಜಾತ್ರಾ ಸಡಗರ ಸಂಭ್ರಮದಿಂದ ಜರುಗಿತು. ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸಾವಿರಾರು ಭಕ್ತರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಚಲನಚಿತ್ರದ ಹಾಸ್ಯನಟ ವೈದ್ಯನಾಥ ಬಿರಾದಾರ ಮಾತನಾಡಿ, ಹರಮುನಿದರೆ ಗುರು ಕಾಯುವವನು, ಎಷ್ಟು ನಾವು ಭಕ್ತಿಯಿಂದ ನಡೆದುಕೊಳ್ತೇವೋ ಅಷ್ಟು ಶಕ್ತಿ ನಮಗೆ ಸಿಗ್ತದೆ. ಶ್ರೀ ಶ್ರೀ ಶಂಕರ್ಲಿಂಗ ಮಹಾರಾಜರ ಆಶೀರ್ವಾದ ಪಡೆದ ನಂತರವೇ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು, ಕೆಂಪೇಗೌಡ ಪ್ರಶಸ್ತಿ ಲಭಿಸಿದ್ದು, ಇನ್ನು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಶಂಕರ್ಲಿಂಗ ಮಹಾರಾಜರ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಚಲನಚಿತ್ರ ನಟ ವಿಷ್ಣು ಸರ್, ಪತ್ರಕರ್ತ ರಾಜಕುಮಾರ ಹಡಪದ್ ಹಾಗೂ ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಶ್ರೀಮಂತರಾವ ಇಂಚೂರೆ, ಎನ್ಕೆಎಸ್ ಟಿವಿ 4, ಚಿಟುಕುಪ್ಪ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, ಆಮೇಲೆ ಕೆಂಪೇಗೌಡ ಪ್ರಶಸ್ತಿ ಸಿಕ್ತು, ಆಮೇಲೆ ಹೀರೋಗೆ ಪಾತ್ರ ಮಾಡಿದೆ. ಇಲ್ಲಿವರೆಗೂ ಗುರುವಿನ ಆಶೀರ್ವಾದ ನಾನು 550 ಸಿನಿಮಾ ಮಾಡಿದ್ದೀನಿ. ಮುಂದೆ ಕೂಡ ಕೆಲವು ಹೇಳಿದ್ರೆ ನೀವು ಹೀರೋಗೆ ಮಾಡಿ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳಿ. ಹಾಗಾಗಿ ಏನಂದ್ರೆ ಹರ ಮುನಿದರೆ ಗುರು ಕಾಯುವನು. ನಾವು ಗುರುಗಳು ಅಂದ್ರೆ ಎಷ್ಟು ನಾವು ಅಂದ್ರೆ ಭಕ್ತಿಯಿಂದ ನಡ್ಕೋತೀವೋ ಅಷ್ಟು ನಮಗೆ ಶಕ್ತಿ ಸಿಗುತ್ತೆ. ಈಗ ನಮ್ಮ ವಿಷ್ಣುಕಾಂತ್ ಅವ್ರು ಹೇಳಿದ್ರು ಸ್ವಲ್ಪ ಕಾಮಿಡಿ ಮಾಡ್ಬೇಕು ಅಂತ. ನಾನು ವಯಸ್ಸಾಗ ಒಂದು 12 ವಯಸ್ಸು. ಈಗ ನಮ್ಮಲ್ಲಿ 28 ಮಾರ್ಚಿನ ಜಗಪುರದ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಏನ್ ಮಾಡಿ 12 ವಯಸ್ಸಿನಲ್ಲಿ ನನಗೆ ನಾಟಕದ ಒಂದು ಪಾತ್ರ ಕೊಟ್ಟಿದ್ರು. ದೊಡ್ಡ ಆಟ, ದೊಡ್ಡ ಆಟ ಒಂದು ಗಣಪತಿ ಪಾತ್ರ ಮಾಡಿದ್ರು ನಾನು ಮೊದಲನೇದಾಗಿ. ಆ ಪಾತ್ರದ ಸೂತ್ರ ಪಾತ್ರಕ್ಕೆ ಮಾತಾಡಿಸ್ತಾರೆ, ಅದ್ ಯಾವ ತರ ಅನ್ನೋದನ್ನ ನಾನು ನಿಮ್ಮನ್ನ ಹೇಳ್ತೀನಿ. ಮೊದಲಿಗೆ ಸೂತ್ರಧಾರಿ, ಆಮೇಲೆ ಪಾತ್ರಧಾರಿ. ಬಂದವರು ನಾನು ದೇವ, ದೇವ ಪ್ರಭಾವ ಸಾರಥಿ ನಾನು ಅಂದ್ರೆ ಆ ತಳ, ಈ ತಳ, ಸೂತಳ, ಮೈತಳ, ರಸತಳ, ಪಾತಳ ಎಂದ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂತವ ನಾನು. ಅದು ಕೈಲಾಸ